four, five. Breathe out. ಜಾಯ್ನ್ ಮಾಡಿ, ಹೆಲ್ಬ ಜಾಯ್ನ್ ಮಾಡಿ. ಅಗೇನ್ ಬ್ರೀತೀನ್, ತಲೆ ಸ್ವಲ್ಪ ಮೇಲೆ ಹೋಗಲಿ. ಒನ್ ಟೂ ತ್ರೀ ಫೋರ್ ಫೈವ್, ಬ್ರೀತ್ ಔಟ್. ಸೊ ಥರ್ಡ್, ಬ್ರೀತೀನ್ ಬ್ರೀತೀನ್. ಒನ್ ಟೂ. ಸೊ ಇದು ಅಷ್ಟೇ, ಥೈರಾಯ್ಡ್ ಗ್ಲ್ಯಾಂಡನ್ನ ಸ್ಟೆಮ್ಯುಲೇಟ್ ಮಾಡೋದಕ್ಕೆ, ಆ್ಯಕ್ಟಿವ್ ಮಾಡೋದಕ್ಕೆ ಥೈರಾಯ್ಡ್ ತುಂಬ ಹೆಲ್ಪ್ ಆಗ್ತದೆ. ಸರ್ವೆಕಲ್ ಸ್ಪಾಡಿಲೈಟಿಸ್ ಇರುವಂತಹವರು, ಕುತ್ತಿಗೆ ನೋವಿರುವಂತಹವರು, ಕುತ್ತಿಗೆನಲ್ಲಿ ನಿಮ್ಮ ಸರ್ವೆಕಲ್ನಲ್ಲಿ C1, C2, C3, C4, C5, C6, C7, C8 ಇಲ್ಲಿ ಡಿಸ್ಕ್ ಬಲ್ಜ್ ಆಗಿರುವಂತಹವರು, ನಿಮ್ಮ ಶೋಲ್ಡರ್ಗಳಲ್ಲಿ ಪೇನ್ ಬರ್ತಾರುವಂತಹವರು, ಕುತ್ತಿಗೆ ಹಿಂಭಾಗದಲ್ಲಿ ಪೇನ್ ಬರುವಂತಹವರು, ಡಿಸ್ಕ್ ಬಲ್ಜಿಂಗ್ ಆಗಿರುವಂತಹವರು, ಸೊ ಇದು ತುಂಬ ಹೆಲ್ಪ್ ಆಗುವಂತಹ ಆಸನ. ಇದನ್ನು ನೀವು 20 ಟೈಮ್ ಮಾಡಬೇಕು. ಬ್ರೀತ್ ಔಟ್, ಪೊಸಿಷನ್, ನೆಕ್ ನೇರವಾಗಿರಲಿ, ಮುಂದಕ್ಕೆ ಬಗ್ಬಾರ್ದು. ಅಗೇನ್ ಎಲ್ಬೋ ಜಾಯಿಂಟ್ ಮಾಡಿ. ಅಗೇನ್ ಬ್ರೀತಿಂಗ್, ಹೋಲ್ಡ್. ಒನ್ ಟೂ ತ್ರೀ ಫೋರ್ ಫೈವ್, ಪೊಸಿಷನ್, ಬ್ರೀತ್ ಔಟ್. ನೆಕ್ ಸ್ಟ್ರೈಟ್ ಆಗಲಿ, ಮುಂದಕ್ಕೆ ಬಗ್ಬಾರ್ದು. ಸೊ ಈ ಥರ ನೀವು 20 ಟೈಮ್ ಮಾಡಬೇಕು. ಇದು ಸ್ಟೆಪ್ 1. ಸ್ಟೆಪ್ ಟು, ಬ್ರೀತ್ ಔಟ್. ನೆಕ್ ಬೆಂಡ್ ಆಗಬೇಕು, ನೆಕ್ ಬೆಂಡ್ ಆಗಬೇಕು, ಸೊಂಟ ಬೆಂಡ್ ಆಗಬೇಕು. ಅಗೇನ್ ಪೊಸಿಷನ್, ರೈಟ್ ಹ್ಯಾಂಡ್ ಬ್ಯಾಂಡ್, ನೆಕ್ ಬೆಂಡ್ ಆಗಲಿ. ಬ್ರೀತ್ ಔಟ್, ನಿಮ್ಮ ಕಿವಿಗೆ ಕೈ ಟಚ್ ಆಗಬೇಕು, ಇನ್ನು ಸೊಂಟ ಬೆಂಡ್ ಆಗಬೇಕು. ಬೆಂಡ್ ಯುವರ್ ಬಾಡಿ, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಕೈಗಳು ನೇರ ಇರಲಿ, ಕೈ ನೇರ ಇರಲಿ, ಬೆಂಡ್ ಆಗಿದೆ, ಎಲ್ಬೋ ಸ್ಟ್ರೈಟ್ ಆಗಿರಲಿ. ಅಗೇನ್ ಬ್ರೀತಿನ್ ಪೊಸಿಷನ್, ಸಟಪ್ ಅಟಪ್ ಮಾಡಬೇಕು. ಬ್ರೀತ್ ಔಟ್, ತಲೆ ಬೆಂಡ್ ಆಗಿರಬೇಕು, ಸೊಂಟ ಬೆಂಡ್ ಆಗಿರಬೇಕು, ಕಿವಿಗೆ ಕೈ ಟಚ್ ಆಗ್ತಿರಬೇಕು. ಬ್ರೀತ್ ಔಟ್, ಇನ್ನೂ ಬೆಂಡ್ ಆಗಬೇಕು, ಕೈ ಕೆಳಗಡೆಗೆ ಸೊಂಟ ಬೆಂಡ್ ಮಾಡಿ. ಡೂ ಲೈಕ್ ದೀಸ್, ನಿಮ್ಮ ಮಂಡಿ ಹತ್ತಿರ ನಿಮ್ಮ ಕೈ ಟಚ್ ಆಗಬೇಕು ಈಗ, ಹಾಗೆ. ಎಸ್ ಕರೆಕ್ಟ್. ಅಗೇನ್ ಬ್ರೀತಿಂಗ್ ಪೊಸಿಷನ್, ರೈಟ್ ಹ್ಯಾಂಡ್ ಬ್ಯಾಂಡ್ ಲೆಫ್ಟ್ ಸೈಡ್. ಎಸ್ ಕರೆಕ್ಟ್, ಕಿವಿ ಟಚ್ ಆಗಲಿ, ಕೈ ಹೆಡ್ ಇನ್ನು ಬೆಂಡ್ ಆಗಬೇಕು, ಸೊಂಟ ಬೆಂಡ್ ಆಗಲಿ. ಬೆಂಡ್ ಯುವರ್ ವೇಸ್ಟ್ ಆ್ಯಂಡ್ ನೆಕ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಹೋಲ್ಡ್. ಒನ್ ಟೂ ತ್ರೀ ಫೋರ್ ಫೈವ್. ಸೊ ಈ ಥರ ರೈಟ್ ಇಂದ ಲೆಫ್ಟ್ಗೆ, ಲೆಫ್ಟ್ ಇಂದ ರೈಟ್ಗೆ 20 ಟೈಮ್ಸ್ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಸ್, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಈ ಥರ ಥರ್ಡ್ ಸ್ಟೆಪ್ನಲ್ಲಿ 20 ಟೈಮ್ ಮಾಡಬೇಕು. ಫೋರ್ತು 20 ಟೈಮ್ ಮಾಡಬೇಕು. ಫೋರ್ತು ಫ್ರಂಟ್ ಇಂದ ಬ್ಯಾಕು. ಬ್ರೀತಿ ಹೆಡ್ ಇಂದ ಹೋಗಲಿ. ಒನ್ ಬ್ರೀತಿ ಹೋಲ್ಡ್. ಒನ್ ಟೂ ತ್ರೀ ಫೋರ್ ಫೈವ್, ಬ್ರೀತ್ ಔಟ್. ನೆಕ್ ಬೆಂಡ್ ಆಗಬಾರ್ದು, ಫಾರ್ವರ್ಡ್ ಬೆಂಡ್ ಆಗಬಾರ್ದು, ಬ್ಯಾಕ್ ಪೊಸಿಷನಲ್ಲಿ ಇರಬೇಕು. ಅಗೇನ್ ಬ್ರೀತಿನ್ ಅಪ್. ಒನ್ ಟೂ ತ್ರೀ ಫೋರ್ ಫೈವ್, ಬ್ರೀತ್ ಔಟ್ ಪೊಸಿಷನ್. ಅಗೇನ್ ಬ್ರೀತಿನ್ ಅಪ್. ಒನ್ ಟೂ ತ್ರೀ ಫೋರ್ ಫೈವ್, ಬ್ರೀತ್ ಔಟ್ ಪೊಸಿಷನ್. ಪ್ರತಿ ಪೊಸಿಷನಲ್ಲೂ, ಪ್ರತಿ ಸ್ಟೆಪ್ಸ್ನಲ್ಲೂ ನೀವು ಒಂದು 5-5 ಕೌಂಟ್ ಮಾಡಿಕೊಂಡು ಹೋಲ್ಡಲ್ಲಿ ಇದ್ಕೊಂಡು ಮಾಡಬೇಕು. ಪ್ರತಿ ಸ್ಟೆಪ್ಸ್ನೂ ನಿಧಾನವಾಗಿ ಮಾಡಬೇಕು. ಅರ್ಜೆಂಟ್ ಮಾಡ್ಕೊಂಡು ಮಾಡಿದ್ರೆ ಹೆಲ್ಪ್ ಆಗೋದಿಲ್ಲ. ಸ್ಲೋಲಿಯಾಗಿ ಮಾಡಬೇಕು.
ಸ್ಟ್ರೆಚ್ ಆದಾಗ, ಬಾಡಿ ಸ್ಟ್ರೆಚ್ ಆದಾಗ, ಇವಾಗ ಸೈಡ್ ಬೆಂಡಿಂಗ್ ಆಗಲಿ ಅಥವಾ ನಿಮಗೆ ಸೈಡ್ ಹ್ಯಾಂಡ್ಸ್ ಆಗಲಿ, ಅದನ್ನು ಮಾಡುವಾಗ ಸ್ಲೋಲಿಯಾಗಿ ನಿಧಾನವಾಗಿ ಮಸಲ್ಸನ್ನ ರಿಲ್ಯಾಕ್ಸ್ ಮಾಡಿ, ಮೈಂಡ್ ರಿಲ್ಯಾಕ್ಸ್ ಮಾಡಿ, ಬಾಡಿ ರಿಲ್ಯಾಕ್ಸ್ ಮಾಡಿ, ನೆಕ್ ರಿಲ್ಯಾಕ್ಸ್ ಮಾಡಿ, ಶೋಲ್ಡರ್ ರಿಲ್ಯಾಕ್ಸ್ ಮಾಡಿ ಮಾಡಬೇಕು. ಸ್ಟಿಫ್ನೆಸ್ನಲ್ಲಿ ಅರ್ಜೆಂಟಾಗಿ ಮಾಡಬಾರ್ದು. ನಂಬರ್ ಟು ಇಂಪಾರ್ಟೆಂಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದು, ಯಾವಾಗ ಹೋಲ್ಡ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟು, ಅದನ್ನು ಮಾಡಬೇಕು. ಸೊ ನಂಬರ್ ಫೋರ್, ಸೊ ನಾಲ್ಕು ಬೆರಳುಗಳನ್ನು ನಿಮ್ಮ ಶೋಲ್ಡರ್ ಬಾಲ್ ಮೇಲೆ ಇಟ್ಕೊಳ್ಳಿ, ನಿಮ್ಮ ತಂಬು ಬಲಗೈ, ಸೊ ನಿಮ್ಮಲ್ಲ ಸಾರಿ ನಿಮ್ಮ ಹೆಬ್ಬೆಟ್ಟು ತಂಬು ಹಿಂದೆ ಹೋಗಲಿ. ಸೊ ಕರೆಕ್ಟಾಗಿ ಮೇಲ್ಗಡೆ ಹೋಗಲಿ. ಬ್ರೀತ್ ಇನ್, ರೊಟೇಟಿಂಗ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕೆಳಗಡೆ ಬಂದಾಗ ಬ್ರೀತ್ ಔಟ್ ಮಾಡಿ, ಮೇಲೆ ನಿಮ್ಮ ಎಲ್ಬೋ ಹೋದಾಗ ಬ್ರೀತ್ ಇನ್ ಮಾಡಿ. ಪ್ರತಿ ಸಾರಿ ನಿಮ್ಮ ಎಲ್ಬೋ ಮತ್ತು ನಿಮ್ಮ ಬೈಸಪ್, ನಿಮ್ಮ ತೋಳು ನಿಮ್ಮ ಕಿವಿಗೆ ಟಚ್ ಆಗೋ ಥರ ಇರಲಿ. ಸೊ ತ್ರೀ, ತೋಳು ಕಿವಿಗೆ ಟಚ್ ಆಗಬೇಕು, ಹೀಗೆ ತೋಳು ಕಿವಿಗೆ ಟಚ್ ಆಗಬೇಕು. ರಾಂಗ್, ಇದಲ್ಲ. ಸೊ ಈಗ ಬಂದರೆ ಈ ತೋಳು ಈ ಕಿವಿಗೆ ಟಚ್ ಆಗಬೇಕು, ಇದು ಫುಲ್ ರೊಟೇಟಿಂಗ್ ಬರ್ತದೆ. ಈಗ ಬರಲಿ, ಹೀಗೆ ಅಪ್ವಾರ್ಡ್ಸ್ ಬ್ರೀತ್ ಇನ್, ಮೇಲೆ ಹೋಗಲಿ, ಡೌನ್ವರ್ಡ್ಸ್ ಬ್ರೀತ್ ಔಟ್, ಈಗ ಬರಬೇಕು. ನೀವು ಇದನ್ನು ಬಿಟ್ಬಿಟ್ಟು ಇದನ್ನ ಇಲ್ಲಿ ಟಚ್ ಮಾಡ್ಕೊಂಡು ಹೀಗಂದರೆ ಹೆಲ್ಪ್ ಆಗೋದಿಲ್ಲ. ಸರಿಯಾಗಿ ನೋಡ್ಕೊಳ್ಳಿ, ಇವರು ಈಗ ಮಾಡ್ತಾರೆ, ಇದು ಹೆಲ್ಪ್ ಆಗೋದಿಲ್ಲ. ಇದು ಎಲ್ಬೋ ಹೀಗೆ ಫ್ರಂಟ್ಗೆ ಇದ್ದರೆ, ಸೊ 90 ಡಿಗ್ರಿಗೆ ಎಲ್ಬೋ ಮೇಲೆ ಆಕಾಶದ ಕಡೆ ಇರಬೇಕು, ಡೂ ಲೈಕ್ ದಿಸ್. ಅವಾಗ ಕರೆಕ್ಟಾಗಿ, ಸೊ 90 ಡಿಗ್ರಿನಲ್ಲಿ ನಿಮ್ಮ ಕಿವಿ ತಲೆಗೆ ಟಚ್ ಆಗ್ತಾ ಇರ್ತದೆ. ಸೊ ಇವಾಗ ಬ್ಯಾಕಲ್ಲಿ ಏನು ಪ್ರಾಬ್ಲಮ್ಸ್ ಇರ್ತವೆ, ನಿಮ್ಮ ಸರ್ವೈಕಲ್ಲು ಮತ್ತು ಬ್ಯಾಕು, ಇದು ಮತ್ತು ಚೆಸ್ಟ್ ಎಕ್ಸ್ಪೆಂಡ್ ಆಗ್ತದೆ, ರಿಬ್ಸ್ ಎಕ್ಸ್ಪೆಂಡ್ ಆಗ್ತದೆ, ಶೋಲ್ಡ್ರದ್ದು ನಿಮಗೆ ಭುಜದ ನೋವಿದ್ರು ಅಷ್ಟೇ, ಕುತ್ತಿಗೆ ನೋವಿದ್ರೂ ತಲೆ ಸ್ವಲ್ಪ ಮೇಲೆ ನೇರವಾಗಿರಬೇಕು. ಸೊ ಕುತ್ತಿಗೆ ನೋವು, ತಲೆ ನೋವು, ಹಿಂದ್ಗಡೆ ಭುಜದ ನೋವು, ಕೈ ನೋವು, ಸೊ ಇದೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತದೆ. ಮತ್ತು ಬ್ರೀತಿನ ನೀವು ಲಂಗ್ಸು ಸೊ ಎಕ್ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಶ್ವಾಸಕೋಶದ ಪ್ರಾಬ್ಲಮ್ಸು ಕೂಡ ಸರಿ ಹೋಗ್ತದೆ, ಮತ್ತು ಥೈರಾಯ್ಡ್ದು ಸರಿ ಹೋಗ್ತದೆ. ಹೀಗೆ ಎಷ್ಟು ಎಕ್ಸ್ಪೆಂಡ್ ಆಗ್ತದೋ ಅಷ್ಟು ಎಕ್ಸ್ಪೆಂಡ್ ಮಾಡಿ, ಹಿಂಗೆ ಆರಾಮಾಗಿ ನಿಧಾನವಾಗಿ ಕ್ಲಾಕ್ ವೈಸ್ ಒಂದು 10 ಟೈಮ್ ಮಾಡ್ಕೊಳ್ಳಿ. ಅಗೇನ್ ಉಲ್ಟಾ ಆಂಟಿ ಕ್ಲಾಕ್ ವೈಸ್ ಒಂದು 10 ಟೈಮ್ ಮಾಡ್ಕೋಬೇಕು. ಮೇಲೆ ಹೋದಾಗ ಟುವರ್ಡ್ಸ್ ಬ್ರೀತ್ ಇನ್, ಡೌನ್ವರ್ಡ್ಸ್ ಬ್ರೀತ್ ಔಟ್, ಅಪ್ವರ್ಡ್ಸ್ ಬ್ರೀತ್ ಇನ್, ನೆಕ್ ಮತ್ತೆ ಬೆಂಡ್ ಮಾಡಿಬಿಟ್ರಿ, ನೆಕ್ ಸ್ಟ್ರೇಟ್ ಆಗಿರಲಿ. ಬ್ರೀತ್ ಔಟ್ ಅಗೇನ್, ಅಪ್ ಟುವರ್ಡ್ಸ್ ಡೌನ್ವರ್ಡ್ಸ್ ಬ್ರೀತ್ ಔಟ್, ಅಪ್ವರ್ಡ್ಸ್ ಬ್ರೀತ್ ಇನ್. ಸೊ ಬಲಗೈನಲ್ಲಿ ಕ್ಲಾಕ್ ವೈಸ್ ಒಂದು 10 ಟೈಮ್, ಆಂಟಿ ಕ್ಲಾಕ್ ವೈಸ್ ಒಂದು 10 ಟೈಮ್ ಮಾಡ್ಕೊಳ್ಳಿ, ಬಲಗೈನ ಬಿಡಿ, ಹೇಗೆ ಲೆಫ್ಟ್ ಹ್ಯಾಂಡನ್ನು ಅದೇ ಥರ ಹಿಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ರೊಟೇಟ್ ಕ್ಲಾಕ್ ವೈಸ್, ಗುಡ್. ಬ್ರೀತ್ ಔಟ್, ಬ್ರೀತ್ ಇನ್, ನೆಕ್ ಮತ್ತೆ ಬೆಂಡ್ ಮಾಡಬಾರ್ದು, ಸ್ಟ್ರೇಟ್ ಆಗಿರಬೇಕು, ಕುತ್ತಿಗೆ ಸ್ಟ್ರೇಟ್ ಆಗಿರಲಿ. ಹಾಂ, ಗುಡ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಬ್ಲೈಂಡಾಗಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಪೇಸ್ ಮುಂದೆ ಇರಲಿ, ನೀವು ಕೈ ಕಡೆ ಹೋಗಬಾರ್ದು, ಪೇಸ್ ಫ್ರಂಟಿಗೆ ಇರಬೇಕು, ಮುಖ ಮುಂದೆ ಇರಬೇಕು, ಆ ಕಡೆ ಕಡೆ ತಿರುಗಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಬ್ಯಾಕ್ ಎಷ್ಟು ಹೋಗ್ತದೋ ಅಷ್ಟು ಪೇನ್ ಕಡಿಮೆ ಆಗ್ತದೆ. ತ್ರೀ, ಬ್ರೀತ್ ಇನ್, ಬ್ರೀತ್ ಔಟ್ ಫೋರ್, ಬ್ರೀತ್ ಇನ್, ಬ್ರೀತ್ ಔಟ್ ಫೈವ್, ಬ್ರೀತ್ ಇನ್, ಬ್ರೀತ್ ಔಟ್ ಸಿಕ್ಸ್, ಬ್ರೀತ್ ಇನ್, ಬ್ರೀತ್ ಔಟ್ ಸೆವೆನ್, ಬ್ರೀತ್ ಇನ್, ಬ್ರೀತ್ ಔಟ್ ಏಟ್, ಬ್ರೀತ್ ಇನ್, ಬ್ರೀತ್ ಔಟ್ ನೈನ್, ಬ್ರೀತ್ ಇನ್, ಬ್ರೀತ್ ಔಟ್ ಟೆನ್. ಸೊ ಆಂಟಿ ಕ್ಲಾಕ್ ವೈಸ್ ಅಗೇನ್ ಉಲ್ಟಾ ರೊಟೇಟಿಂಗ್, ಉಲ್ಟಾ ರೊಟೇಟಿಂಗ್, ಫ್ರಂಟ್ ಇಂದ ಬ್ಯಾಕ್ ಕ್ಲಾಕ್ ವೈಸ್ 10 ಟೈಮ್ ಮಾಡಿ, ಆಂಟಿ ಕ್ಲಾಕ್ ವೈಸ್ 10 ಟೈಮ್ ಮಾಡ್ಕೋಬೇಕು. ನೆಕ್ ಮತ್ತೆ ಬೆಂಡ್ ಆಗಿದೆ, ನಾನು ಇವ್ರಿಗೆ 1000 ಟೈಮ್ ಹೇಳ್ತಿದ್ದೀನಿ, ನೆಕ್ಕನ್ನು ನಿಮಗೆ ಸರ್ವೈಕಲ್ ಪ್ರಾಬ್ಲಮ್ ಇರೋದ್ರಿಂದ ಕುತ್ತಿಗೆ ಬಗ್ಬಾರ್ದು ಅಂತ. ಸೊ ಡೈಲಿ 100 ಟೈಮ್ ಹೇಳಿದ್ರು ಅದೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಸೊ ಸೊ ಇದು 6 ಸ್ಟೆಪ್ಸ್. 7 ಸ್ಟೆಪ್ಸು ಬೋತ್ ಹ್ಯಾಂಡ್ಸ್, ಬೋತ್ ಹ್ಯಾಂಡ್ಸ್, ಬ್ರೀತ್ ಇನ್, ಬ್ರೀತ್ ಔಟ್, ಕ್ಲಾಕ್ ವೈಸ್ ಎಲ್ಬೋ ಟಚ್ ಆಗಲಿ. ಎಲ್ಲೂ ಅಷ್ಟು ತಪ್ಪು ಮಾಡ್ತಿದ್ದಾರೆ ಇವರು. ಸೊ ಹೀಗೆ ಹೋಗಿ ಎಲ್ಲಿ ಮಾಡಿ, ಹಾಂ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ತಪ್ಪು ಬಂದಾಗ ಇದು ಏನು ಹೆಲ್ಪ್ ಆಗ್ತಿದೆ, ಆನೆ ಕಿವಿ ಮಾಡಿದಾಗ ಮಾಡ್ಕೊತಾರೆ. ಸೊ ಎರಡು ಕೈಗಳು ರೆಡಿ ಬರಬೇಕು, ಈಗ ಬಂದು ಕಂಪ್ಲೀಟ್ ಹೀಗೆ ಬ್ರೀತ್ ಇನ್ ನೋಡಿ, ಎಲ್ಬೋ ಹೀಗೆ ಮೇಲೆ ಹೋಗ್ಬೇಕು, ಬ್ರೀತ್ ಇನ್, ಚೆಸ್ಟ್ನ ಎಕ್ಸ್ಪೆಂಡ್ ಮಾಡಿ, ಬ್ರೀತ್ ಔಟ್, ಎಲ್ಬೋ ಟಚ್ ಮಾಡಿ, ಬ್ರೀತ್ ಇನ್, ಬ್ರೀತ್ ಔಟ್, ಈ ಥರ 10 ಟೈಮ್ ಮಾಡಬೇಕು.
ಅಗೇನ್ ಆಂಟಿ ಕ್ಲಾಕ್ ವೈಸ್ ಹಿಂದೆಯಿಂದ ಮುಂದೆ ನೋಡಿ, ಇಲ್ಲಿ ಎಲ್ಬೋ 90 ಡಿಗ್ರಿಗೆ ಆಕಾಶದ ಕಡೆಗೆ ಹೋಗ್ಬೇಕು. ಹಿಂಗೆ ಅರ್ಧ ಹಿಂಗ್ ಮಾಡಿದ್ರೆ ಏನು ಹೆಲ್ಪ್ ಆಗೋದಿಲ್ಲ. ರಿಮೈಂಡ್ ಇಟ್, ಬ್ರೀತ್ ಇನ್, ನೆಕ್ ಮತ್ತೆ ಬೆಂಡ್ ಮಾಡ್ತಾರೆ ನೋಡಿ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇಟ್. ಸೊ ಈ ಥರ ಪ್ರಾಪರ್ ಆಗಿ ಮಾಡ್ಬೇಕು. ತಪ್ಪು ತಪ್ಪಾಗಿ ಮಾಡಿದ್ರೆ ಏನು ಹೆಲ್ಪ್ ಆಗೋದಿಲ್ಲ. ತಪ್ಪು ತಪ್ಪಾಗಿ ಅದನ್ನು ರಾಂಗ್ ರಾಂಗ್ ಆಗಿ ಮಾಡಿ ಸೊ ಪೇಯ್ನ್ ಆಗ್ತದೆ. ಕ್ಲಾಕ್ ವೈಸ್ ಮಾಡಿ, ಕ್ಲಾಕ್ ವೈಸ್ ಮಾಡಿ, ಆಂಟಿ ಕ್ಲಾಕ್ ವೈಸ್ ಆಗಬೇಕು. ಫ್ರಂಟ್ ಬ್ಯಾಕು ನೋಡಿ, ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಿ. ಹೀಗೆ ಹಿಡ್ಕೊಂಡ್ರೆ ಹೀಗೆ ಹೋಗ್ಬೇಕು ನೋಡಿ, ಈಗ ಬರ್ಬೇಕು ಎಲ್ಬೋ 90 ಡಿಗ್ರಿಗೆ. ಎಲ್ಲಿ ಮತ್ತೆ ಅದೇ ಥರ ಹಾನೆ ಕಿವಿ ಥರ ಹೋಯ್ತಲ್ಲ, ಸೈಡ್ಗೆ ಹೋಗ್ಬಾರ್ದು, ಹೀಗೆ ಹೋಗಬೇಕು. ಹಾಂ, ಅಲ್ಲಿಂದ ಮೇಲೆ ಹೋಯ್ತು. ಇಲ್ಲಿ ನೋಡಿ, ಹೀಗೆ ಇಟ್ಕೊಂಡು ಹೀಗೆತ್ತಿ, ಹೀಗೆ ಹೀಗೆ ಹೋಗ್ಬೇಕಿದು, ಈಗ ಇರ್ತಲ್ಲ ಅಲ್ಲಿ, ಹಿಂಗೆ ಹೀಗೆತ್ತಿ, ಹೀಗೆ. ಹಾಂ, ಸೊ ಈ ಥರ ಟ್ರೈ ಮಾಡಬೇಕು ಡೈಲಿ. ಇವು ನಾನು ಮಾಡ್ದಲ್ಲ ಹಾಗೆ ರಾಂಗ್ ರಾಂಗ್ ಆಗಿ ಮಾಡಿದ್ರೆ ಅದರಿಂದ ಹೆಲ್ಪ್ ಆಗೋದಿಲ್ಲ. ಸರ್ವೈಕಲ್ ಸ್ಪಾಂಡಿಲೈಟಿಸ್ದಾಗಲಿ, ಬ್ಯಾಕ್ ಪೈನು, ಭುಜಗಳ ನೋವು, ಕುತ್ತಿಗೆ ನೋವು, ಹಾಂ, ಹಾಗೆ 90 ಡಿಗ್ರಿ ಮೇಲೆ ಹೋಗಿ ಹೋಗಿ ಹಾಗೆ. ಇಲ್ಲಿ ನೀವು ಗ್ಯಾಪ್ ಬಿಟ್ಕೋಬೇಕು, ಇದನ್ನು ಸ್ವಲ್ಪ ಲೂಸ್ ಬಿಟ್ಕೋಬೇಕು. ಈಗ ಬರ್ತದಲ್ಲ ಹೀಗೆ ನೋಡಿ, ಹೀಗೆ. ಸೊ ಮೊದಲು ಒಂದೊಂದು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೀಗೆ ಹೀಗೆ ಹೀಗೆ. ಸೊ ಈ ಥರ ಆಂಟಿ ಕ್ಲಾಕ್ ವೈಸ್ ಒಂದು 10 ಟೈಮ್, ಆಂಟಿ ಕ್ಲಾಕ್ ವೈಸ್ ಒಂದು 10 ಟೈಮ್. ಸೊ ಟೋಟಲ್ ಇದೆ ಒಂದು 120 ಟೈಮ್ ಆಗ್ತದೆ. ಟೋಟಲ್ 7 ಸ್ಟೆಪ್ಸ್ ಇದೆ. ಈ 7 ಸ್ಟೆಪ್ಸನ್ನು ಮಾರ್ನಿಂಗ್, ಈವ್ನಿಂಗ್, ಎವ್ರಿ ಡೇ ಮಾಡಬೇಕು. ಯಾವುದಕ್ಕೆ ಇದು? ಸೊ ನಿಮಗೆ ಬ್ಯಾಕ್ ಪೈನು, ಸರ್ವೈಕಲ್ಲು ಮತ್ತು ಥೈರಾಯ್ಡಿಗೆ.